ಕೊರೋನಾ ರಾಯ್. ನಾವಿದ್ದರ ಸಮಾಧಾನ ಪಡಬೇಕು. ನಾವು ಪ್ರತಿನಿತ್ಯ ಪೇಪರಲ್ಲಿ 20-30 ರಾಷ್ಟ್ರದ ಸುದ್ದಿ ಕೇಳ್ತೇವೆ, ಆದರೆ ಭಾರತದಲ್ಲಿ 1 ಕೋಟಿ ಜನಕ್ಕೆ ಒಬ್ಬನಿಗೆ ಸೋಂಕಿದೆಯೋ ಇಲ್ಲವೋ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇವತ್ತಿನ ಪೇಪರ್ನಲ್ಲಿ ಬಂದದ್ದು, ಇವತ್ತಿಡೀ ದಿವಸಕ್ಕೆ ಬೆಂಗಳೂರಿನಲ್ಲಿ 1 ಪ್ರಕರಣ ಸಿಗಲಿಲ್ಲಂತೆ. ಜೊತೆಗೆ ಯಾರ ಮೇಲೆ ಸಂಶಯಪಟ್ಟು ಅವರನ್ನು ಕರೆದುಕೊಂಡು ಹೋಗಿದ್ರೋ ಅವರಿಗೆ ಸೋಂಕಿಲ್ಲ ಎಂಬ ಸುದ್ದಿಯನ್ನು ಕೇಳಿ ಬಹಳ ಸಂತೋಷವಾಯಿತು. ಹುಟ್ಟಿದ ಮನುಷ್ಯ ಸಾಯ್ತಾನೆ, ಸಾಯ್ತಾನೆ ಎಂಬ ಕಾರಣಕ್ಕಾಗಿ ಹುಟ್ಟಿದಾಕ್ಷಣ ಸಾಯುವುದಲ್ಲ. ಅದಕ್ಕಾಗಿ ಕಾಯಿಲೆ ನಮಗೆ ತಟ್ಟದಂತೆ ನಾವು ಜಾಗ್ರತೆ ಮಾಡಬೇಕು. ಅದಕ್ಕೆ ವಾಟ್ಸಪ್ನಲ್ಲಿ ಬರುವ ಕೆಲವು ವಿಷಯಗಳನ್ನು ತಮಗೆ ಹೇಳ್ತೇನೆ. ಥಂಡಿ, ಜ್ವರ, ಕೆಮ್ಮು ಇದ್ದವರು ಯಾರಾದರೂ ಇದ್ದರೆ ಅವರಿಂದ ಸ್ವಲ್ಪ ದೂರ ಕುಳಿತುಕೊಳ್ಳಿ. ಉಷ್ಣಾಂಶ ಹೆಚ್ಚಿದ್ದಲ್ಲಿ ಅದು ಬದುಕುವುದಿಲ್ಲ, ಆ ದೃಷ್ಟಿಯಿಂದ ನಮ್ಮಲ್ಲಿಗೆ ಅದು ಆಕ್ರಮಿಸಲಾರದು. ಕೋಲ್ಡನ್ನು ಕುಡಿಯಬೇಡಿ ಅಂತ ಹೇಳಿದ್ದಾರೆ. ಕೈ ತೊಳೆದು ತಿಂಡಿಗಳನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. ಅಂತಹ ಕಾರ್ಯಗಳನ್ನೆಲ್ಲ ಮಾಡಿ ನೀವು ಆರೋಗ್ಯವಾಗಿರಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ತೇವೆ. ಮೊಬೈಲಲ್ಲಿ ಬಂದರೆ ಕೆಲವರಿಗೆ ಮಾತ್ರ ಗೊತ್ತಾಗುತ್ತೆ, ಪೇಪರಲ್ಲಿ ಬಂದರೆ ಪೇಪರ್ ತೆಗೆದುಕೊಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ಸಾಲಿಗ್ರಾಮ್ ಮೇಳ ಇದನ್ನು ದಿವಸಕ್ಕೆ 1-1.5 ಸಾವಿರ ಜನರಿಗೆ ತಿಳಿಸ್ತಾ ಇದೆ. ಅದು ನಮ್ಮ ಕರ್ತವ್ಯ ಎಂದು ಯಾಕೆಂದರೆ ಸಾಧ್ಯ ಆದಷ್ಟು ಆ ಕಾಯಿಲೆ ಜನರಿಗೆ ಬರದೇ ಇರಲಿ ಎಂಬುದು ನಮ್ಮ ಆಶಯ. ರಾಜ್ಯದ ಆದೇಶವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದಕ್ಕೆ ನಮ್ಮದು ಒಂದು ಪ್ರಚಾರ ಆಂದೋಲನ ಎಂಬ ರೀತಿಯಲ್ಲಿ ಇದನ್ನು ಪ್ರತಿನಿತ್ಯ ಹೇಳ್ತೇವೆ. ನೀವು ಜಾಗೃತರಾಗಿ, ನಾವು ನಂಬಿದಂಥ ಗುರು ನರಸಿಂಹ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ವರ್ಷಂ ಪ್ರತಿ ನಮ್ಮನ್ನು ಕರೆಸುವ ಶಕ್ತಿ ಕೊಟ್ಟು ಆಯಿತಾ ಪ್ರದರ್ಶನವನ್ನು ತುದಿಯವರೆಗೆ ನೋಡಿ ಆಶೀರ್ವದಿಸಿ ಕೇಳಿಕೊಂಡು ಕಥೆಯನ್ನು ಮುಂದುವರೆಸುವುದಕ್ಕೆ ಸಮಾಪನೆ. ನಾನು ಸಾಲ